ಗಂಗಾವತಿ ಪ್ರಾಣೇಶ್. ಸ್ನೇಹಿತರೆ, ಸಿರಿಸಿಯ ನಿಸರ್ಗ ಮನೆ ನಮಗೆಲ್ಲ ಗೊತ್ತು. ಈಗಾಗಲೇ ಸಾಕಷ್ಟು ಸಾರಿ ನಾನು ಕೂಡ ಅಲ್ಲಿ ಹೋಗಿ ಅದರ ಲಾಭವನ್ನು ತಗೊಂಡಿದ್ದೇನೆ. ಈಗ ಮತ್ತಷ್ಟು ರೋಗಿಗಳ ಅಥವಾ ಸಾಧಕರು ಅಂತ ಕರೀತಾರೆ ಇಲ್ಲಿ, ಅವರ ಅನುಕೂಲತೆಗಾಗಿ ಕನಕದಾಸರ ಕರ್ಮಭೂಮಿಯಾಗಿರ್ತಕ್ಕಂಥ ಕಾಗಿನೆಲೆಯಲ್ಲಿ ಕನಕ ನಿಸರ್ಗ ಮನೆ ಅನ್ನೋದನ್ನು ಆರಂಭ ಮಾಡಿದ್ದಾರೆ. 50 ಹಾಸಿಗೆಗಳ ಒಂದು ಸುಸಜ್ಜಿತವಾಗಿರ್ತದೆ ಆಸ್ಪತ್ರೆ ಈಗಾಗಲೇ ಶುರುವಾಗಿದೆ. ಆ ಭಾಗದ ಜನರಿಗಾಗಿ ಅಥವಾ ಇಲ್ಲಿ ಸಿರ್ಸಿಯಲ್ಲಿ ಆಗದೇ ಇದ್ದಾಗ ಅಲ್ಲಿಗೆ ಕೂಡ ಶಿಫ್ಟ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಯೋಜನೆಯನ್ನು ಮಾಡಲಾಗಿದೆ. ಇದಕ್ಕೂ ಕೂಡ ಡಾಕ್ಟರ್ ವೆಂಕಟರಮಣ ಹೆಗಡೆ ನಿಮಗೆಲ್ಲ ಗೊತ್ತು, ಈಗಾಗಲೇ ಸಿರ್ಸಿಯ ನಿಸರ್ಗ ಮನೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾರೆ. ಅಲ್ಲೂ ಕೂಡ ಅನುಕೂಲ ಇರೋದ್ರಿಂದ ತಾವುಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಅಥವಾ ಇಲ್ಲಿ ಸ್ಥಳ ಸಿಗದೇ ಇದ್ದಾಗ ಅಲ್ಲಿಗೆ ಬಂದು ಕನಕ ಕಾಗಿನೆಲೆ ಏನಿದೆ, ಕನಕದಾಸರ ಕಾಗಿನೆಲೆ ನಿಸರ್ಗ ಮನೆ ಏನಿದೆ, ಅಲ್ಲೂ ಕೂಡ ನೀವು ಚಿಕಿತ್ಸೆಯನ್ನು ಪಡಿಬೋದು. ಹೀಗಾಗಿ ಈಗ ಯಾವುದೇ ಕಾರಣಕ್ಕೆ ಫುಲ್ ಆಗಿದೆ ಏನೋ ಅನ್ನೋ ಭಯ ಬೇಡ. ಇಲ್ಲಿ ಇಲ್ಲದೇ ಇದ್ದರೆ ಅಲ್ಲಿ ತುಂಬ ಹತ್ತಿರದ ಡಿಸ್ಟೆನ್ಸ್ನಲ್ಲಿ ಈ ಒಂದು ಸಂಸ್ಥೆ ಅಥವಾ ಈ ನಿಸರ್ಗ ಮನೆ ಅಲ್ಲೂ ಕೂಡ ಆಗಿದೆ. ದಯವಿಟ್ಟು ಅಲ್ಲಿಗೂ ಕೂಡ ಬರುವಂಥ ವ್ಯವಸ್ಥೆ ಮಾಡಿ. ಯಾವ ಕಾಯಿಲೆಗೆ ಯಾವ ಬಂತ ಡಾಕ್ಟರ್ನೇ ನೇರವಾಗಿ ಕೇಳಿ. ಕೆಳಗಡೆ ಡಾಕ್ಟರ್ ವೆಂಕಟರಮಣ ಹೆಗಡೆಯವರ ಫೋನ್ ನಂಬರ್ಗಳು ಬರ್ತಾ ಇದೆ, ವಿಳಾಸ ಬರ್ತಾ ಇದೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಸಂಪರ್ಕಿಸಿ ನಿಸರ್ಗ ಚಿಕಿತ್ಸೆ ಮೂಲಕ ಗುಣವಾಗಿ ಆಯುರಾರೋಗ್ಯವನ್ನು ಪಡೆಯಿರಿ ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಿಸರ್ಗ ಮನೆ.